ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಕೇಸರಿ ಬ್ರಿಗೇಡ್ ಲೆಕ್ಕಾಚಾರ. ದೋಸ್ತಿಗಳ ಆಡಿಯೋ ಏಟಿಗೆ ಬಿಜೆಪಿ ನಾಯಕರ ತಂತ್ರವೇನು ಗೊತ್ತಾ? ಸುವರ್ಣ ನ್ಯೂಸ್ನಲ್ಲಿ ಬಿಜೆಪಿ ಪಾಳೆಯದ ಲೆಕ್ಕಾಚಾರದ ಕಂಪ್ಲೀಟ್ ಕಹಾನಿ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ತೀರ್ಮಾನಿಸಿದ ಬಿಜೆಪಿ, ನಿಗದಿಯಂತೆ ಶುಕ್ರವಾರದವರೆಗೂ ಸದನ ನಡೆಯುವಂತೆ ಮಾಡಲು ಬಿಜೆಪಿ ತೀರ್ಮಾನ. ಎಸ್ ವೀಕ್ಷಕರೇ, ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಮೊನ್ನೆಯಿಂದ ಆರಂಭವಾಗಿ ಇವತ್ತು ಸೋಮವಾರ ಕೂಡ ಧ್ವನಿ ಸುರುಳಿ ಬಿಡುಗಡೆ ಆಗತ್ತಂತೆ ಅಂತ ಒಂದು ನಿರೀಕ್ಷೆ ಇಡೀ ರಾಜ್ಯದ ಜನರಿಗಿದೆ. ಅದರ ಜೊತೆಗೆ ನಾಲ್ವರು ಅತೃಪ್ತ ಶಾಸಕರು ಅವರ ವಿರುದ್ಧ ದೂರು ಕೊಡುತ್ತಾ ಕಾಂಗ್ರೆಸ್ ಅದರ ವಿರುದ್ಧ ಅವರ ವಿರುದ್ಧ ಕ್ರಮ ಕೈಗೊಳ್ತಾರಾ ಸ್ಪೀಕರ್? ಅದರ ಜೊತೆಗೆ ಆಡಿಯೋ ವಿಡಿಯೋ ಮತ್ತೆ ಬಿಡುಗಡೆಯಾಗುತ್ತಾ? ಹಾಗಿದ್ರೆ ಸೋಮವಾರ ಬಿಜೆಪಿ ಬಿಡುಗಡೆ ಮಾಡಿರುವಂತಹ ಆಡಿಯೋ ಅದು ಈ ಹಿಂದಿನ 2013ರ ಆಡಿಯೋನ ಅಥವಾ ಬೇರೆ ಆಡಿಯೋ ಏನಾದರೂ ಇದೆಯಾ? ಮತ್ತು ನಿನ್ನೆ ಯಡಿಯೂರಪ್ಪನವರು ಹೇಳಿದಂತಹ ಮಾತು, ಆ ಧ್ವನಿ ನನ್ನದೇ ಅನ್ನುವಂತಹ ಮಾತು, ಅದಕ್ಕಿಂತ ಮೊದಲು ಕುಮಾರಸ್ವಾಮಿ ಹೇಳಿದಂತಹ ಮಾತು, ನಾನು ಯಡಿಯೂರಪ್ಪನವರ ಧ್ವನಿ ಅಂತ ಹೇಳಲಿಲ್ಲ, ಮತ್ತೆ ಹೇಳ್ತಾರೆ ನಾನು ಹೇಳಿದ್ದೀನಿ, ಅದಾದ ನಂತರ ಹೇಳ್ತಾರೆ ಎಸ್ ಇಲ್ಲೆಲ್ಲ ನಾವು ಅಪಚಾರ ಮಾಡಿದ್ದೀವಿ ಧರ್ಮಸ್ಥಳದಲ್ಲಿ ಅನ್ನುವಂತಹ ಮಾತನ್ನು ಕೂಡ. ಇನ್ನು ಬಜೆಟ್ ಬಿಜೆಪಿ ಲೆಕ್ಕಾಚಾರ ಏನಿದೆ? ಹಾಗಿದ್ರೆ ಬಜೆಟ್ ಚರ್ಚೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ, ಅಪವಾದ ಬರಬಾರದು ಅನ್ನೋ ಕಾರಣಕ್ಕಾಗಿ ಶುಕ್ರವಾರದವರೆಗೂ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ಸದನ ನಡೆಯುತ್ತಿದ್ದಷ್ಟು ದಿನ ಸರ್ಕಾರ ಕೆಡವಲು ಪ್ರಯತ್ನಗಳು ಕೂಡ ಜೋರಾಗಿ ನಡೆಯುತ್ತೆ. ಬಜೆಟ್ ಅನುಮೋದನೆ ಪಡೆದು ಸದನ ಮುಗಿಸಲು ದೋಸ್ತಿಗಳ ಚಿಂತನೆ. ಇದರ ನಡುವೆ ದೋಸ್ತಿಗಳೇನು ಮಾಡಿದ್ದಾರೆ ಅಂತಂದರೆ, ಒಂದು ವೇಳೆ ಬಜೆಟ್ಗೆ ಅನುಮೋದನೆ ಸಿಕ್ಕ ತಕ್ಷಣ ಅಧಿವೇಶನವನ್ನು ಮೊಟಕುಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರ ನೋಡಬೇಕಾಗಿದೆ. ಯಾಕಂತಂದರೆ ಅವ್ರಿಗೂ ಕೂಡ ತೀವ್ರ ಮುಖಭಂಗ ಆಗುವಂಥ ಸಾಧ್ಯತೆ ಇದೆ. ಕಳೆದ ಹಲವಾರು ದಿನಗಳಿಂದ ಅತೃಪ್ತ ಶಾಸಕರು ಬರದೇ ಇರುವುದು ಮೈತ್ರಿ ಸರ್ಕಾರಕ್ಕೆ ನಿಜವಾಗಲೂ ಒಂದು ಮುಜುಗರದ ವಿಷಯವಾಗಿದೆ. ಮತ್ತೊಂದು ಕಡೆ ಒಂದು ವೇಳೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು ಅಮಾನತು ಮಾಡಿದಂಥದ್ದಾದರೆ ಅದು ಖಂಡಿತವಾಗಲೂ ಬಿಜೆಪಿ ಪಾಲಿಗೆ ಲಾಭ ಆಗುತ್ತೆ. ಯಾಕಂತಂದರೆ ಮೈತ್ರಿ ಸರ್ಕಾರದಲ್ಲಿರುವಂಥ ಸದಸ್ಯರ ಸಂಖ್ಯೆ ಕ್ಷೀಣವಾಗುತ್ತೆ. ಓಕೆ, ರವಿ ಶಿವರಾಮ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ಎಸ್ ರವಿ ಶಿವರಾಮ್, ಬಿಜೆಪಿಯ ಇವತ್ತು ತೆಗೆದುಕೊಂಡಂತ ತೀರ್ಮಾನ ಏನು? ಯಾಕೆಂತಂದ್ರೆ ಆಡಿಯೋ ಬಿಡುಗಡೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಅನೇಕರಿಗಿದೆ. ಆದರೆ ಅದು ಅದಕ್ಕಿಂತ ಮೊದಲೇ ಇದು 4 ವರ್ಷದ ಹಿಂದಿನ ಆಡಿಯೋ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಈಗಲೂ ಕೂಡ ಅದಕ್ಕೆ ಶಕ್ತಿ ಇದೆಯಾ, ಧಮ್ಮ ಇದೆಯಾ, ಅಥವಾ ಬಿಜೆಪಿ ಬೇರೆ ವಿಚಾರವನ್ನು ಎತ್ಕೊಂಡು ಹೋಗುತ್ತಾ? ಏನು ನಿರ್ಧಾರ ಮಾಡಿದೆ ಬಿಜೆಪಿ ಪಾಳೆ? ಸಲುವಾಗಿ ಕುಮಾರಸ್ವಾಮಿ 25 ಕೋಟಿ ರೂಪಾಯಿ ಹಣವನ್ನ ಕೇಳಿದ್ರು ಎನ್ನಲಾದ ವಿಜಯಗೌಡ ಪಾಟೀಲ್ಗೆ ಸಂಬಂಧಪಟ್ಟಂತ ಆಡಿಯೋವನ್ನ ಬಿಜೆಪಿ ಹೇಳದ ವಿಡಿಯೋ ಅಂತ ನಮಗಿರುವ ಮಾಹಿತಿ ಪ್ರಕಾರ ಆಡಿಯೋ ಅಂತ ಆಡಿಯೋವನ್ನು ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ಕೂಡ ತೀರ್ಮಾನವನ್ನ ಮಾಡಿದೆ. ಪ್ರಮುಖವಾಗಿ ಈಗ ಯಡಿಯೂರಪ್ಪರ ನಿವಾಸದಲ್ಲಿ ಕೂಡ ವಿಜಯಗೌಡ ಪಾಟೀಲ್ ಬಂದಿದ್ದಾರೆ. ಅಲ್ಲಿ ಮಧುಸ್ವಾಮಿ ಸೇರಿದಂತೆ ಬಿಜೆಪಿ ಪ್ರಮುಖರು ಯಡಿಯೂರಪ್ಪ ನಿವಾಸದ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಸದನದಲ್ಲಿ ಅದಕ್ಕೆ ಅವಕಾಶವನ್ನ ಕೊಡದೇ ಇರಬಹುದು ಸ್ಪೀಕರ್, ಯಾಕಂದ್ರೆ ಇಂಥದ್ದೊಂದು ವಿವಾದಾತ್ಮಕ ಆಡಿಯೋವನ್ನ ಅಥವಾ ವಿಡಿಯೋನ ಬಿಡುಗಡೆ ಮಾಡೋದಕ್ಕೆ ಮೊದಲು ಸ್ಪೀಕರ್ ಅವರಿಗೆ ಮನವಿಯನ್ನು ಕೊಡಬೇಕಾಗತ್ತೆ. ಮನವಿಯನ್ನು ಕೊಟ್ಟು ಅವರು ಪರ್ಮಿಷನ್ ಅನ್ನು ಕೊಟ್ಟರೆ ಮಾತ್ರ ಅದನ್ನ ಸದನದಲ್ಲಿ ಬಿಡುಗಡೆ ಮಾಡೋಕೆ ಸಾಧ್ಯವಿರುತ್ತೆ. ಆದ್ರೆ ಬಿಜೆಪಿ ಅವರು ಕೂಡ ಸ್ಪೀಕರ್ ಅವರಿಗೆ ಮನವಿಯನ್ನ ಮಾಡಿಲ್ಲ. ಹಾಗಾಗಿ ಇವತ್ತಿನ ಆಡಿಯೋ ಅದು ಸ್ಪೀಕರ್ ಅವರ ಚೇಂಬರ್ ಅಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಯಡಿಯೂರಪ್ಪ ಈಗಾಗಲೇ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಅದೇ ಚೇಂಬರ್ ಗೆ ಬರ್ಲಿ, ಅವರ ಬಣ್ಣ ಅಲ್ಲೇ ಬಯಲು ಬರ್ತೇವೆ ಅಂತ ಮಾತ್ರ ಹೇಳಿದ್ದಾರೆ. ಇವತ್ತು ಒಂದು ದಿವಸ ಸದನ ಅಥವಾ ಕಲಾಪ ಕೇವಲ ಆಡಿಯೋ ವಿಡಿಯೋ ಗಲಾಟೆಯಲ್ಲಿ ಮುಕ್ತಾಯ ಆಗುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಬಿಜೆಪಿ ಮಾಡಿರುವಂತಹ ಪ್ಲಾನ್ ಅಂದ್ರೆ ಶೆಟ್ರೆ ಈಗಾಗಲೇ ಅತೃಪ್ತರ ಸದನದಿಂದ ಹೊರಗಡೆ ಇದ್ದಾರೆ, ಕಲಾಪಕ್ಕೂ ಕೂಡ ಭಾಗಿ ಆಗ್ತಾ ಇಲ್ಲ. ಬಿಜೆಪಿ ಇದೇ ಒಂದು ಅಸ್ತ್ರವಾಗಿದೆ, ಯಾಕಂದ್ರೆ ಸರ್ಕಾರ ಅಸ್ಥಿರವಾಗಿದೆ ಅಸ್ಥಿರವಾಗಿದೆ ಅಂತ ಪ್ರತಿ ಮಾತಲ್ಲೂ ಹೇಳ್ತಾ ಇರುವಂತಹ ಬಿಜೆಪಿಗೆ ಅತೃಪ್ತರು ಇನ್ನು ಹೊರಗಡೆ ಇದ್ದಾರೆ. ಹಾಗಾಗಿ ಕಲಾಪ ಎಷ್ಟು ದಿನ ಮುಂದುವರಿಯುತ್ತೋ ಅಲ್ಲಿ ತನಕ ಬಿಜೆಪಿಗೆ ಆ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ, ಜೊತೆಗೆ ಹೊರಗಡೆ ಇದ್ದು ಆಪರೇಷನ್ ಅನ್ನ ಮಾಡೋದಕ್ಕೆ ಬಿಜೆಪಿಗೆ ಅದು ಲಾಭ ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿ ನಾಳೆಯಿಂದ ಬಜೆಟ್ ಮೇಲಿನ ಚರ್ಚೆಗೆ ಮುಂದಾಗುವಂತಹ ಸಾಧ್ಯತೆ ಇದೆ. ಆ ಬಗ್ಗೆ ಬಿಜೆಪಿಯ ಪಕ್ಷದಲ್ಲಿ ಆ ಮಾತುಗಳು ಕೇಳಿ ಬರ್ತಾ ಇದಾವೆ ಪ್ರಮುಖವಾಗಿ. ಯಾಕಂದ್ರೆ ಅತೃಪ್ತರು ಎಲ್ಲಿ ತನಕ ಸದನಕ್ಕೆ ಬರಲ್ವೋ ಕಲಾಪದಲ್ಲಿ ಹಾಜರಾಗಲ್ವೋ ಕೂಡ ಹಳೆ ಲೆಕ್ಕಾಚಾರ, ಅದೆಲ್ಲ ಹಳೆ ಲೆಕ್ಕಾಚಾರ ರವಿ. ಇಲ್ಲಿ ತನಕ ಒಂದು ಲೆಕ್ಕ, ಇವತ್ತಿಂದ ಮತ್ತೊಂದು ಲೆಕ್ಕ, ಅದು ಏನು ಬಿಜೆಪಿಯದ್ದು? ಅದೇ ಹಳೆಯದನ್ನು ಇಟ್ಕೊಂಡು ಹೋಗ್ತಾರಾ? ಹಳೆಯದು ಬರಲಿಲ್ಲ, ರಾಜೀನಾಮೆ ಕೊಡಬೇಕು, ಬೇರೆ ಸ್ಟ್ರಾಟಜಿ ಏನು? ಶುಕ್ರವಾರ ತನಕ ಮುಂದೂಡುವಂಥ ಪ್ರಯತ್ನಕ್ಕೆ ಅಥವಾ ಶುಕ್ರವಾರ ತನಕ ನಾವು ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಳ್ತೀವಿ ಅನ್ನೋಂಥ ಮಹತ್ವ ನಿರ್ಧಾರ ಕೈಗೊಳ್ಳೋದಕ್ಕೆ ಏನು ಕಾರಣ? ಒಂದು ವೇಳೆ ದೋಸ್ತಿ ಸರ್ಕಾರ ಅಧಿವೇಶನವನ್ನು ಮೊಟಕುಗೊಳಿಸುವಂಥ ಸಂದರ್ಭದಲ್ಲಿ ಏನಾದರೂ ಮುಜುಗರ ಉಂಟು ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ದೋಸ್ತರ ಸರ್ಕಾರಕ್ಕೆ, ಅಥವಾ ಆಯಾರಾಮ್ ಗಯಾರಾಮ್ ಬಂದ ಪುಟ್ಟ ಹೋದ ಪುಟ್ಟ ಹಿಂಗೆ ಮುಗ್ದೋಗ್ಬಿಡತ್ತಾ ಅಂತ? ಆ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಶೆಟ್ರೆ. ಅತೃಪ್ತ ಶಾಸಕರು ಕೇವಲ ಈಗ 4 ಜನ ಹೊರಗಡೆ ಇದ್ದಾರೆ, 4 ರಿಂದ 6 ಜನ ಹೊರಗಡೆ ಇದ್ದಾರೆ. ಯಾವಾಗ ಫೈನಾನ್ಸ್ ಬಿಲ್ ಪಾಸ್ ಮಾಡುವ ಸಮಯದಲ್ಲಿ ಒಂದು ವೇಳೆ 10 ರಿಂದ 12 ಶಾಸಕರು ಹೊರಗಡೆ ಇದ್ದಿದ್ದಾದಲ್ಲಿ ಬಿಜೆಪಿ ಮತಕ್ಕೆ ಹಾಕುವಂಥ ಒತ್ತಾಯವನ್ನು ಮಾಡುತ್ತೆ ಸ್ಪೀಕರ್ಗೆ. ಆ ವೇಳೆ ಬಜೆಟ್ ಮೇಲೆ ಏನಾದರೂ ಫೈನಾನ್ಸ್ ಬಿಲ್ ಪಾಸ್ ಆಗದೆ ಹೋದರೆ ಸರ್ಕಾರ ಬಿದ್ದಂತೆ. ಬಿಜೆಪಿ ಈಗಲೂ ಕೂಡ ಮಾಡ್ತಾ ಇರುವಂಥ ಪ್ಲಾನ್ ಅದೇನೆ, ಗುರುವಾರ ತನಕ ಬಜೆಟ್ ಮೇಲಿನ ಚರ್ಚೆಯನ್ನು ಮಾಡೋಣ, ಚರ್ಚೆಯಲ್ಲಿ ಸರ್ಕಾರದ ಲೋಪದೋಷಗಳನ್ನು ಬಜೆಟ್ ಮೇಲೆ ಲೋಪದೋಷಗಳನ್ನು ಎತ್ತಿ ಹೇಳೋಣ, ಅದಾದ ಬಳಿಕ ಯಾವಾಗ ಫೈನಾನ್ಸ್ ಬಿಲ್ ಪಾಸ್ ಮಾಡುವ ಸಮಯದಲ್ಲಿ
ಒಂದು ವೇಳೆ ಅತೃಪ್ತ ಶಾಸಕರು 10ರಿಂದ 12 ಜನ ಗೈರಾಗಿದ್ದೆ ಆದಲ್ಲಿ ಬಿಜೆಪಿ ಕೈ ಕೊಟ್ಕೊಂಡು ಕುಳಿತುಕೊಳ್ಳಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ.